ಭಾವಸಾರ ವಿಷನ್ ಇಂಡಿಯಾ ಪ್ರೇರಣಾ ಸಂಸ್ಥೆಯಿಂದ ಕೋವಿಡ್ ರೋಗಿಗಳಿಗೆ ಮತ್ತು ರೋಗಿಗಳನ್ನು ನೋಡಿಕೊಳ್ಳುತ್ತಿರುವ ಸಂಬಂಧಿಕರಿಗೆ ಊಟದ ವ್ಯವಸ್ಥೆ, ನೀರಿನ ಬಾಟಲ್ಗಳನ್ನು ಸತತವಾಗಿ 15 ದಿನಗಳಿಂದ ನೀಡುತ್ತಾ ಬಂದಿದ್ದು, ಇನ್ನು 15 ದಿನಗಳ ಕಾಲ ನೀಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಸುನಿಲ್ ಬೇಂದ್ರೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಚಾರ್ಟರ್ ಪ್ರೆಸಿಡೆಂಟ್ ಎಂಎನ್ ವೆಂಕಟೇಶ್ ಮಾತನಾಡುತ್ತಾ, ಭಾವಸಾರ ವಿಷನ್ ಇಂಡಿಯಾ ಪ್ರೇರಣಾ ಸಂಸ್ಥೆಯು ಹಲವಾರು ವರ್ಷಗಳಿಂದ ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಅನೇಕ ರೀತಿಯ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದು, ಕೋವಿಡ್ ಸಂದರ್ಭದಲ್ಲಿ ಹೋಟೆಲ್ ಮತ್ತು ಕ್ಯಾಂಟೀನ್ ವ್ಯವಸ್ಥೆ ಸರಿಯಿಲ್ಲದ ಕಾರಣ ರೋಗಿಗಳಿಗೆ ಮತ್ತು ರೋಗಿಗಳನ್ನು ನೋಡಿಕೊಳ್ಳುವವರಿಗೆ ಊಟದ ಪ್ಯಾಕೆಟ್ಗಳನ್ನು ನೀಡುತ್ತಾ ಬಂದಿದೆ. ಸತತ 15 ದಿನದಿಂದ ನೀಡುತ್ತಿದ್ದೇವೆ ಮತ್ತು ಇನ್ನೂ 15 ದಿನ ನೀಡುತ್ತೇವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರೋಟರಿ ಮಾಜಿ ಸಹಾಯಕ ಗವರ್ನರ್ ರೋಟರಿಯನ್ ವಿಜಯ್ ಕುಮಾರ್ ಮಾತನಾಡಿ, ಭಾವಸಾರ ವಿಷನ್ ಇಂಡಿಯಾ ಪ್ರೇರಣಾ ಸಂಸ್ಥೆಯು ಸಮಾಜಮುಖಿ ಸೇವೆಗಳನ್ನು ಮಾಡುತ್ತಾ ಬರುತ್ತಿರುವುದು ಮತ್ತು ಈ ಕೋವಿಡ್ ಸಂದರ್ಭದಲ್ಲಿ ದೂರದ ಊರುಗಳಿಂದ ಬಂದು ಆಸ್ಪತ್ರೆಗಳಿಗೆ ರೋಗಿಗಳನ್ನು ಸೇರಿಸಿ ನೋಡಿಕೊಳ್ಳುತ್ತಿರುವ ಸಂಬಂಧಿಕರಿಗೆ ಅತ್ಯಂತ ಅವಶ್ಯಕತೆ ಇರುವ ಊಟದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡುತ್ತಿರುವುದು ಅವಿಸ್ಮರಣೀಯ ಕೆಲಸವಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತು ತಂಡದವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಸಲಹೆಗಾರರು ವಿನಾಯಕ ಡಿಎನ್, ಖಜಾಂಚಿ ಪ್ರವೀಣ್, ಸಲಹೆಗಾರರು ಮಂಜುನಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಭಾವಸಾರ ವಿಷನ್ ಇಂಡಿಯಾ ಪ್ರೇರಣಾ ಇದು ಸತತವಾಗಿ 6 ವರ್ಷದಿಂದ ನಡ್ಕೊಂಡ್ಬಂದಿರೋಂಥ ಸಂಸ್ಥೆ. ಸುಮಾರಷ್ಟು ಸಮಾಜ ಸೇವೆಗಳನ್ನು ನಿರತು 6 ವರ್ಷಗಳಿಂದ ನಾವು ಸೇವೆ ಮಾಡ್ಕೊತ ಬರ್ತಾ ಇದ್ದೀವಿ. ಇವತ್ತು ಕೋವಿಡ್ ಅಲೆಯಲ್ಲಿ, ಎರಡನೇ ಅಲೆಯಲ್ಲಿ ತುಂಬಷ್ಟು ಜನ ಸಂಕಷ್ಟದಲ್ಲಿದ್ದರು. ಅದೇ ರೀತಿಯಲ್ಲಿ ನಾವು ಇವತ್ತು ನಮ್ಮ ಶಿವಮೊಗ್ಗದ ಡಿಸ್ಟಿಕ್ ಹೆಡ್ ಹಾಸ್ಪಿಟ್ಲ್ ಇರೋಂಥ ಮೆಗನ್ ಹಾಸ್ಪಿಟ್ಲಲ್ಲಿ ಸುಮಾರು ಜನಕ್ಕೆ ಏನು ಊಟ ಇಲ್ಲದಲೇ ಸುಮಾರು ಜನ ತೊಂದರೆಗಳ ಅನುಭವಿಸ್ತಿದ್ದಾರೆ. ಅವರಿಗೆ ಇವತ್ತು ಊಟದ ವ್ಯವಸ್ಥೆ ಸುಮಾರು 70 ಜನಕ್ಕೆ ಸತತವಾಗಿ ಇದೇ ಥರ ಪ್ರತಿದಿನ ನಾವು ಮಾಡ್ತಾ ಇದ್ದೀವಿ. ಇಷ್ಟನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ರೇರಣಾ ಸಂಸ್ಥೆಯಿಂದ ಇವತ್ತು ಅನ್ನದಾನದ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅನ್ನ ಪರಬ್ರಹ್ಮ ಅಂತಾರೆ, ಪ್ರತಿಯೊಂದು ಅವಳಿಗೂ ಕೂಡ ಜೀವ ಇದೆ. ಅಂತಹ ಶಕ್ತಿ ಇರತಕ್ಕಂಥ ಅನ್ನನ ಕೋವಿಡ್ ಇದರಲ್ಲಿ ಪೇಷೆಂಟ್ಗಳನ್ನ ಕರ್ಕೊಂಡ್ಬಂದು ಹೊರಭಾಗದಲ್ಲಿ ಇರ್ತಕ್ಕಂಥವರಿಗೆ ಅನ್ನದ ಸೇವೆ ಮಾಡುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಸುಮಾರು ಇವತ್ತು 80-150 ಜನ ತನಕ ನಾವು ಸೇವಾ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಥರ ಒಂದು 10-15 ದಿನದಿಂದ ಮಾಡ್ತಾ ಇದ್ದೀವಿ. ಮುಂದಿನ 10-15 ದಿನವೂ ಈ ಕಾರ್ಯಕ್ರಮ ಸತತವಾಗಿ ಮಾಡ್ಕೊಂಡು ಬರ್ತೀವಿ. ಹಾಗಾಗಿ ಹಿಂದೆ ಬ್ಲಡ್ ಬ್ಯಾಂಕು, ಆಮೇಲೆ ರಕ್ತದಾನ ಶಿಬಿರ, ಹಾಗೆ ನೇತ್ರ ಶಿಬಿರ, ಇವೆಲ್ಲ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು 6 ವರ್ಷದಿಂದ ಸತತವಾಗಿ ಮಾಡ್ತಾ ಬಂದಿದ್ದೀನಿ. ಇದು ನಮ್ಮ ಪ್ರೇರಣಾ ಸಂಸ್ಥೆಯ ಅಧ್ಯಕ್ಷ ವತಿಯಿಂದ ನನ್ನ 2 ಮಾತು. ಧನ್ಯವಾದಗಳು.